ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಒಂದು ಸೊಪ್ಪು ತಿನ್ನೋದ್ರಿಂದ 300 ರೋಗ ದೂರ ಆಗುತ್ತೆ ಫ್ರೆಂಡ್ಸ್. ಯಾವ ಸೊಪ್ಪು ಅಂದಿರಾ? ನುಗ್ಗೆ ಸೊಪ್ಪು, ಮೊರಿಂಗಾ ಟ್ರೀ, ಮೊರಿಂಗಾ ಲೀವ್ಸ್, ಡ್ರಮ್ ಸ್ಟಿಕ್ ಲೀವ್ಸ್. ಹೌದು, ನುಗ್ಗೆ ಸೊಪ್ಪು ಪ್ರತಿದಿನ ತಿನ್ನೋದ್ರಿಂದ ನಿಮಗೆ 300 ಥರ ರೋಗನ ಇದು ತಡೆಯುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಇಂಟರ್ನೆಟ್ಟಲ್ಲಿ. ನೀವು ಪ್ರತಿದಿನ ನುಗ್ಗೆ ಸೊಪ್ಪು ಸ್ವಲ್ಪನಾದ್ರು ತಿಂತಾ ಇದ್ರೆ ನಿಮಗೆ ಯಾವುದೇ ಥರ ರೋಗ ಬರಲ್ಲ. ಅಟ್ಲೀಸ್ಟ್ ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ವಾರಕ್ಕೆ 3 ಸಲನಾದರೂ ತಿನ್ನಿ ಫ್ರೆಂಡ್ಸ್. ನಿಜವಾಗ್ಲೂ 300 ರೋಗಗಳನ್ನ ದೂರ ಮಾಡೋ ಶಕ್ತಿ ಈ ನುಗ್ಗೆ ಸೊಪ್ಪಿಗೆ ಇದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ದೇಹದಲ್ಲಿರೋ ವಿಷ ಪದಾರ್ಥಗಳನ್ನ ಇದು ಹೊರಗೆ ಹಾಕುತ್ತೆ ಫ್ರೆಂಡ್ಸ್. ಹೊಟ್ಟೆ ಹುಣ್ಣು ಅಂದರೆ ಹೊಟ್ಟೆಯಲ್ಲಿ ಅಲ್ಸರ್ ಆಗ್ತಾ ಇರುತ್ತೆ, ಗ್ಯಾಸ್ಟಿಕ್ ಪ್ರಾಬ್ಲಮ್ಸ್ ಬರಲ್ಲ, ಸ್ಟಮಕ್ ಅಲ್ಸರ್ಸ್ ಅಂದರೆ ಹೊಟ್ಟೆ ಅಲ್ಸರ್ಸ್ ಎಲ್ಲನೂ ತಡೆಯುತ್ತೆ. ಹೊಟ್ಟೆ ಹಸಿವನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಕೊಡಿ, ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ, ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ. ಡಯಾಬಿಟೀಸ್ ಅವ್ರಿಗೆ ಪ್ರತಿದಿನ ಕೊಡೋದ್ರಿಂದ ತುಂಬ ಒಳ್ಳೆಯದು. ಅವ್ರ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಎಲ್ಲ ಇರುತ್ತೆ, ಅಂದರೆ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು. ಕರುಳಿನಲ್ಲಿ ಇನ್ಫೆಕ್ಷನ್ಸ್ ಆಗದಲೇ ಇರೋ ಥರ ನೋಡ್ಕೊಳ್ಳುತ್ತೆ. ಚರ್ಮದ ಅಲರ್ಜಿನ ಕಡಿಮೆ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರ ಜೊತೆಗೆ ರೋಗ ಯಾವುದೂ ಬರದಲ್ಲೇ ಇರೋ ಥರ ತಡೆಯುತ್ತೆ. ಈ ಚರ್ಮದ ಅಲರ್ಜಿ, ಚರ್ಮದ ರೋಗಗಳು ಜಾಸ್ತಿ ಬರ್ತಿರುತ್ತೆ, ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಧೂಳ್ಗೋದ್ರೆ, ಅದೆಲ್ಲನೂ ತಡೆಯುತ್ತೆ. ಇನ್ನು ಬ್ರೀತಿಂಗ್ ಪ್ರಾಬ್ಲಮ್, ಬ್ರೀತಿಂಗ್ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಇರುತ್ತೆ. ಆಸ್ಮಾ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಆದಷ್ಟು ಕೊಡೋದ್ರಿಂದ ಅವ್ರಿಗೆ ಉಸಿರಾಟ ತೊಂದರೆ ಎಲ್ಲ ಸರಿ ಹೋಗುತ್ತೆ ಫ್ರೆಂಡ್ಸ್. ಮೈಗ್ರೇನ್ಸ್, ಮತ್ತು ನಾರ್ಮಲ್ ತಲೆನೋವುಗೂ ಇದು ಕೆಲಸ ಮಾಡುತ್ತೆ. ಮೈಗ್ರೇನ್ಗೂ ತುಂಬ ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು. ಆರ್ಥರೈಟಿಸ್, ಆರ್ಥರೈಟಿಸ್ ಕಡಿಮೆ ಮಾಡುತ್ತೆ, ಅಂದರೆ ಮಂಡಿ ನೋವು, ಜಾಯಿಂಟ್ ಪೇಯ್ನ್ಸ್, ಕೀಲು ನೋವು ಎಲ್ಲನೂ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಕೂದಲು ಉದುರೋ ಸಮಸ್ಯೆನೂ ದೂರ ಮಾಡುತ್ತೆ ಫ್ರೆಂಡ್ಸ್. ಪ್ರತಿದಿನ ತಿನ್ನೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶ ಸಿಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುತ್ತೆ ಫ್ರೆಂಡ್ಸ್. ಇದು ತುಂಬ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಹೊಂದಿರುತ್ತೆ. ಆ್ಯಂಟಿ ಕೊಲೆಸ್ಟ್ರಾಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಟ್ಯೂಮರ್, ಆ್ಯಂಟಿ ಅಲ್ಸರ್ ಗುಣನ ಹೊಂದಿರುತ್ತೆ. ಚಿಕ್ಕ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು. ಮಲಬದ್ಧತೆನ ದೂರ ಮಾಡುತ್ತೆ, ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡುತ್ತೆ, ಬಿ ಪಿನ ಕಂಟ್ರೋಲ್ ಮಾಡುತ್ತೆ. ಹೃದಯ ಸಮಸ್ಯೆ ಬರಲ್ಲ ಫ್ರೆಂಡ್ಸ್, ಕೆಟ್ಟ ಕೊಬ್ಬು ಬರಲ್ಲ, ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ. ಮುಖದ ಸೌಂದರ್ಯಕ್ಕೆ ತುಂಬ ಒಳ್ಳೆಯದು. ಚರ್ಮ ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ. ಚರ್ಮ ಸುಕ್ಕಾಗಲ್ಲ, ಏಜ್ ಲೈನ್ಸ್ ಬರಲ್ಲ, ರಿಂಕಲ್ಸ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇದು ಮೇನಾಗಿ ನೀವು ನೋಡಬೇಕಾಗಿರೋದು, 1 ಕಪ್ಪಷ್ಟು ನೀವು ನುಗ್ಗೆ ಸೊಪ್ಪನ್ನ ಏನಾದ್ರು ತಿಂದರೆ, ಅಂದರೆ ಪಲ್ಯ ಮಾಡಿಕೊಂಡು ಅಥವಾ ಸಾಂಬಾರು ಮಾಡಿಕೊಂಡು ಏನಾದರೂ ತಿನ್ನೋದ್ರಿಂದ, 1 ಕಪ್ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆ ಸೊಪ್ಪಲ್ಲಿ ಕ್ಯಾರೆಟಲ್ಲಿರೋ ವಿಟಮಿನ್ ಎ ಅಷ್ಟು 4 ಪಷ್ಟು ಜಾಸ್ತಿ ಇರುತ್ತೆ. 4 ಪಟ್ಟು ಜಾಸ್ತಿ ವಿಟಮಿನ್ ಎ ಇರುತ್ತೆ ಕ್ಯಾರೆಟ್ಗಿಂತ, 4 ಪಟ್ಟು ಜಾಸ್ತಿ ಕ್ಯಾಲ್ಶಿಯಂ ಇರುತ್ತೆ ಹಾಲ್ಗಿಂತ, 2 ಪಟ್ಟು ಜಾಸ್ತಿ ಐರನ್ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ ಪಾಲಕ್ ಸೊಪ್ಪಿಗಿಂತ, 7 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇರುತ್ತೆ ಆರೆಂಜ್ಗಿಂತ ಅಂದರೆ ಕಿತ್ತಲೆ ಹಣ್ಣಿಗಿಂತ, 2 ಪಟ್ಟು ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ ಮೊಸರುಗಿಂತ, 0% ಕೊಲೆಸ್ಟ್ರಾಲ್, ಕೊಲೆಸ್ಟ್ರಾಲ್ ಬರೋದೇ ಇಲ್ಲ ತಿನ್ನೋದ್ರಿಂದ. ನೀವು ಜಾಸ್ತಿ ತಿಂದರೆ, ಪ್ರತಿದಿನ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂದ್ಕೊಂಡ್ರೆ ಸುಳ್ಳು, 0% ಕೊಲೆಸ್ಟ್ರಾಲ್ ಇರುತ್ತೆ. ಜೊತೆಗೆ ಪಿತ್ತಕೋಶಕ್ಕೆ ನಾವು ಲಿವರ್ ಇನ್ಫೆಕ್ಷನ್ಸ್ ಆಗಲ್ಲ, ಯೂರಿನರಿ ಇನ್ಫೆಕ್ಷನ್ಸ್ ಆಗಲ್ಲ, ಕಿಡ್ನಿ ಸ್ಟೋನ್ಸ್ ಬರಲ್ಲ ಫ್ರೆಂಡ್ಸ್, ಬೇಗ ಗಾಯನ ವಾಸಿ ಮಾಡುತ್ತೆ, ಕ್ಯಾನ್ಸರ್ ಬರಲ್ಲ ನಿಮಗೆ, ಕ್ಯಾನ್ಸರ್ ಬರದಲೇ ಇರೋ ಥರ ಇದನ್ನು ತಡೆಯುತ್ತೆ, ಡಿಪ್ರೆಷನ್ ಕಡಿಮೆ ಮಾಡುತ್ತೆ. ವಿಟಮಿನ್ ಎ, ಆಲ್ಫಾ ಮತ್ತು ಬೀಟಾ ಕ್ಯಾರಟಿನ್ ಇರುತ್ತೆ, B1, B2, B3, B5, B6, B12, CDEK, ಫೋಲಿಕ್ ಆ್ಯಸಿಡ್, ಬಯೋಟಿನ್ ಪೋಷಕಾಂಶಗಳನ್ನ ಹೊಂದಿರುತ್ತೆ. 4-6 ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, 36 ಆ್ಯಂಟಿ ಇನ್ಫ್ಲಮೇಟರಿ ಅಂಶಗಳಿರುತ್ತೆ, 8 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರುತ್ತೆ, ಮಿನರಲ್ಸ್, ಕ್ಯಾಲ್ಶಿಯಮ್ಸ್, ಯಾವ್ಯಾವ ಮಿನರಲ್ಸ್ ಇರುತ್ತೆ ಅಂದರೆ ಕ್ಯಾಲ್ಶಿಯಂ ಕ್ಲೋರೈಡ್, ಕ್ರೋಮಿಯಂ, ಕಾಪರ್, ಫ್ಲೋರಿನ್, ಐರನ್, ಮೆಗ್ನೇಷಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಪೊಟಾಷಿಯಂ, ಸೋಡಿಯಂ, ಸಲ್ಫರ್, ಜಿಂಕ್, ಇಷ್ಟೊಂದೆಲ್ಲ ಪೌಷ್ಟಿಕಾಂಶ ಇರುತ್ತೆ. ಸೊ ಇಷ್ಟು ಇರೋದ್ರಿಂದ ನೀವು ಪ್ರತಿದಿನ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ, ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಳ್ಳಿ ಅಥವಾ ನುಗ್ಗೆ ಸೊಪ್ಪು ಸಾಂಬಾರು ಮಾಡ್ಕೊಂಡವರು ತಿನ್ನೋದ್ರಿಂದ ನಿಮಗೆ 300 ಥರ ರೋಗ ಬರಲ್ಲ. ಅದ್ರ ಜೊತೆಗೆ ಅಥವಾ ತಿನ್ನೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಜ್ಯೂಸ್ ಆರು ಮಾಡ್ಕೊಂಡು ಕುಡೀರಿ. 1 ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ 300 ಥರ ರೋಗನ ಬರ್ದಲೇ ಇರ್ತಾರೆ, ಇದು ತಡೆಯುತ್ತೆ ಫ್ರೆಂಡ್ಸ್. ಸೊ ಇವತ್ತಿಂದ ಪ್ರತಿದಿನ ನುಗ್ಗೆ ಸೊಪ್ಪು ತಿನ್ನಿ, ಆರೋಗ್ಯವಾಗಿರಿ, ಯಾವುದೇ ಥರ ರೋಗ ನಿಮ್ಮ ಹತ್ತಿರನೂ ಬರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.